ಸಭಿ ಲೋಗ ಸಭಿ ಅಂಕಲ್ ಆಂಟಿ ಕೋ ಇನ್ಫಾರ್ಮೇಶನ್. ಇದು ನನ್ನ ಎರಡನೇ ರೈಡಿಂಗ್ ಬ್ಲಾಗ್. ರಾಮನಗರದ ಹತ್ರ ಒಂದು ಒಳ್ಳೆ ಪ್ಲೇಸ್ಗೆ ಹೊರಟಿದ್ದೀನಿ. ಅದು ನಾನು ಒಂದು ವರ್ಷ ಆಗಿತ್ತು ಹೋಗಿ ಅಲ್ಲಿಗೆ. ಹೋದ ವರ್ಷ ಇದೇ ಟೈಮ್ಗೆ ಹೋಗಿದ್ದೆ ಅನಿಸುತ್ತೆ. ಮತ್ತು ಈ ವರ್ಷ ತಿರ್ಗಾ ಈಗ ಇದೇ ಟೈಮ್ಗೆ ಹೋಗ್ತಾ ಇದ್ದೀನಿ. ರಂಗರಾಯನ ದೊಡ್ಡಿ ಕೆರೆ ಅಲ್ಲಿಗೆ ಹೊರಟಿದ್ದೀನಿ. ಮುಂಚೆ ಅಲ್ಲೆಲ್ಲ ಬೋಟಿಂಗ್ ಇತ್ತಂತೆ, ಇವಾಗ ಬೋಟಿಂಗ್ ಇಲ್ಲ. ಮೋಸ್ಟ್ಲಿ ನಾನು ಹೋದಾಗ ಬೋಟಿಂಗ್ ಏನು ಇರಲಿಲ್ಲ ಅಲ್ಲಿ. ಒಳ್ಳೆ ಜಾಗ. ನೀವು ಯಾರನ್ನ ಹೋಗಬೇಕು ಅಂದರೆ ಹೋಗಿ ಬನ್ನಿ. ಸಾಯಂಕಾಲ ಟೈಮ್ ಆಗಲಿ, ಬೆಳಗ್ಗೆ ಟೈಮು ಸಾಯಂಕಾಲ ಟೈಮ್ ಹೋದರೆ ಬೆಸ್ಟು. ಮಧ್ಯಾಹ್ನ ಟೈಮಲ್ಲಿ ಹೋದರೆ ಏನು ಸಿಗೋಲ್ಲ. ಇವಾಗ ಫುಲ್ಲು ಬೇಸಿಗೆ, ಬಂಡೆ ಎಲ್ಲ ಕಾಯಿ ಬಿಡುತ್ತದೆ. ತುಂಬ ಬಿಸಿಲಿಗೆ ಕುತ್ಕೊಳ್ಳೋಕ್ಕಾಗಲ್ಲ, ಏನೂ ಇಲ್ಲ. ಅಲ್ಲಿ ಏನೋ ಒಂದು ಪಾನಿಪುರಿ ಒಂದು ಅಂಗಡಿ ಇರ್ಬೋದು, ಇತ್ತು. ನಾನು ಹೋದಾಗ ಅದೊಂದು ಪಾನಿಪುರಿ ಅಂಗಡಿ ಇತ್ತು. ನಾನೇನು ತೊಗೊಂಡಿಲ್ಲ ಅಲ್ಲಿ. ಹೋದರೆ ಏನೋ ಸ್ನ್ಯಾಕ್ಸ್ ಸಿಕ್ಸ್ ತೊಗೊಂಡು ಹೋಗ್ರಿ. ಫ್ಯಾಮಿಲಿನೂ ಹೋಗ್ಬೋದು, ಮಕ್ಕಳಿಗೆಲ್ಲ ಒಳ್ಳೆ ವಾಕ್ ಮಾಡ್ಬೋದು. ಅಲ್ಲಿ ಒಂದು ಪ್ಲೇಸ್ ವ್ಯೂ ಪಾಯಿಂಟ್ ಚೆನ್ನಾಗೈತೆ. ಕಪಲ್ಸು ಹೋಗ್ಬೋದು. ಏನೋ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ತಗೊಂಡು ಹೋಗಿ ತಿನ್ಕೊಂಡು ಆರಾಮಾಗಿ ಬಂಡೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆ ವ್ಯೂನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬರ್ಬೋದು. ತಿಂದಾದಮೇಲೆ ಅಲ್ಲಿ ತೊಗೊಂಡೋಗಿರೋ ಕವರ್ಗಳು ಮತ್ತು ವಾಟರ್ ಬಾಟಲ್ಸು ಅಲ್ಲೇ ಬಿಸಾಕ್ಬೇಡಿ ದಯವಿಟ್ಟು. ಅಲ್ಲಿ ಅದನ್ನು ಹಂಗೆ ಎತ್ಕೊಂಡು ನಿಮ್ಮ ಬ್ಯಾಗಲ್ಲೇ ಹಾಕ್ಕೊಡಿ. ಬೆಳಗ್ಗೆ ಹೊತ್ತು ನಿಮ್ಮ ಮನೆ ಬಾಗಿಲಿಗೆ ಬಿ ಬಿ ಎಂ ಪಿ ಅವ್ರು ಬಂದು ಪಿ ಪಿ ಗೊತ್ತಾರಲ್ಲ, ಅವಾಗ ಅಲ್ಲಿ ಹಾಕ್ಬಿಡಿ. ಯಾಕಂದರೆ ಇಲ್ಲಿ ಹಾಕಿದ್ರೆ ಮತ್ತೆ ಅದೇ ಪ್ರಾಬ್ಲಮ್ಮು, ಪ್ಲಾಸ್ಟಿಕ್ ಅದಲ್ಲೇ ಡಿಕಂಪೋಸ್ ಆಗೋಲ್ಲ ಬೇಗ. ಸೊ ಯಾರು ವಿಸಿಟರ್ಸ್ಗಳು ಏನಪ್ಪ ಹಿಂಗೆ ಮಡಿಕೊಳ್ಳೋರು ಜಾಗನ ಅಂತ ಅಂದ್ಕೊತಾರೆ. ಅದೆಲ್ಲ ನಮ್ಮ ಮನೆ ಇದ್ದಂಗೆಲ್ಲ ನಮ್ಮ ಮನೆಯೇ. ಸೊ ಹಂಗಾಗಿ ಅದನ್ನು ಹಾಳು ಮಾಡಬಾರ್ದು ಆ ಥರ ನೇಚರ್ ಸ್ಪಾಟ್ಗಳನ್ನೆಲ್ಲ. ಈಗ ನೋಡು ಅಣ್ಣ ಹೊಡಿತಾನೆ ಕಟ 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 ಅಂತ. ಆರ್ ಇ 350 ಪ್ಲಸ್ NS ರೇಸಿಗೆ ಬಿದ್ದವ್ರೆ. ನಾವು ಸ್ವಲ್ಪ ರೇಸಲ್ಲೇ ಇದ್ದೀವಿ ಈಗ. ಯಾಕೆಂದರೆ ಸನ್ಸೆಟ್ ಆಗೋದ್ರಲ್ಲಿ ಜಾಗ ಸೇರಬೇಕು. ಹೊಟ್ಟೆ ಬೇರೆ ಎಸಿತೈತೆ. ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಬೇಕಾಗಿತ್ತು ಅಲ್ಲಿ ಕುತ್ಕೊಂಡು ಚಿಲ್ ಮಾಡೋಕ್ಕೆ. ಕಡಲೆಕಾಯೋ ಚಕ್ಲಿನೋ ಕೋಡ್ಬಳೆನೋ ಏನೋ ಒಂದು 5-10 ನಿಮಿಷ ಕುತ್ಕೊಂಡು ರಿಲ್ಯಾಕ್ಸ್ ತಿನ್ಕೊಂಡು ಆರಾಮಾಗೆ. ಒಳ್ಳೆ ಫೋಟೋಜೆನಿಕ್ ಸ್ಪಾಟ್ ಅದು. ಅಂದರೆ ಸನ್ಸೆಟ್ಟಿಗೆ ಒಳ್ಳೆ ಫೋಟೋಜೆನಿಕ್ ಸ್ಪಾಟು ಸನ್ಸೆಟ್ದು. ನೋಡೋಣ. ಐಫೋನಲ್ಲಿ ಸ್ವಲ್ಪ ಸನ್ಸೆಟ್ ಶಾರ್ಟ್ಸ್ಗಳು ಸಣ್ಣ ಪುಟ್ಟ ಕಂಪೋಸಿಷನ್ಗಳು ಮಾಡಿ ಫೋಟೋ ತೆಗೆಯೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡವ್ರಿಗೂ ನೋಡಿ ಫೋಟೋಸ್ಗಳು ಹಾಕಿರ್ತೀನಿ. ನೋಡಿದ್ರೆ ರಾಮನಗರ ಬಸ್ ಸ್ಟಾಂಡಿಂದ ಸ್ಟ್ರೈಟ್ ಒಂದೇ ರೋಡು. ಇಲ್ಲೋಗಿ ಇಲ್ಲಿ ರೈಟಿಗೆ ತೊಗೋಬೇಕು. ಇಲ್ಲೇನಾ ರೈಟು? ಇಲ್ಲೇ ರೈಟ್. ಇಲ್ಲಿಂದ ಈ ಸಂಧಿ ರೋಡು. ಹತ್ರ ಹತ್ರ ಬಂದ ಕರೆಕ್ಟಾಗಿ. ಇಲ್ಲೇ ಲೆಫ್ಟ್. ಓಕೆ, ಅಂತೂ ಇಂಥ ಲೊಕೇಶನ್ ಬಂದಿದ್ದೀವಿ. ಓಹೋ, ಏನಿಲ್ಲಿ ಕ್ರಿಕೆಟ್ ಶಾರ್ಟ್ ಪಿಚ್ ಕ್ರಿಕೆಟ್ ನಡೀತಾ ಇದೆ. ವರ್ತೂರ್ ಸಂತೋಷ್ ಹಳ್ಳಿಕಾರ ವರ್ತೂರ್ ಸಂತೋಷ್ ಅವರಿಗೆ ಆದರದ ಸ್ವಾಗತ. ನಾಗನಕಟ್ಟೆ ನೇತಾಜಿ ಶ್ಯಾಮಲ್ ಸ್ಕೂಲ್ ಹತ್ತಿರ ಮಲ್ಲೇಶ್ವರ ಬಡಾವಣೆಯಲ್ಲಿ ರಾಮನಗರ. ಪ್ರಥಮ ಪೂಜ್ಯ ಕ್ರಿಕೆಟರ್ಸ್ ಕಡೆಯಿಂದ ಶಾರ್ಟ್ ಕ್ರಿಕೆಟ್ ನಡೆಸ್ತಾರೆ, ಫ್ರೆಡ್ ಲೈಟ್ ಕ್ರಿಕೆಟ್. ವರ್ತೂರ್ ಸಂತೋಷ್ ಚೀಫ್ ಗೆಸ್ಟ್. ನೋಡಿ ಫ್ರೆಂಡ್ಸ್, ಇದೇ ಸ್ಪಾಟು ರಂಗರಾಯನ ದೊಡ್ಡಿ ಕೆರೆ ಅಂತೇಳಿ. ಅಲ್ಲಿಂದ ಎಂಟ್ರೆನ್ಸು. ಇದು ಬಂದು ಬೆಟ್ಟ. ಇದೊಂದು ವಾಕಿಂಗ್ ಪಾತ್ ಮಾಡಿದ್ದಾರೆ. ಇಲ್ಲಿ ಕೆರೆ ನೋಡಿ, ಸನ್ಸೆಟ್ ಬಗ್ಗೆ ಹೆಂಗೆ ಕಾಣ್ತಾ ಇದೆ.
ಈ ಕೆರೆ ಆಪೋಸಿಟ್ ಫುಲ್ಲು ತೆಂಗಿನ ಮರಗಳೇ ಕಾಣುತ್ತೆ ನಮಗೆ ಅಲ್ಲಿ ದೂರ, ಬಟ್ ಈ ಕ್ಯಾಮ್ರಾದಲ್ಲಿ ಕಾಣುತ್ತೆ ಗೊತ್ತಿಲ್ಲ. ಇದು ಬಂಡೆ ಇಲ್ಲೇ ಇದೆ ನೋಡಿ, ಆ ಬೆಟ್ಟ ಗುಟ್ಟಗಳು, ಆ ಬೆಟ್ಟ ಇದು, ಈ ಕೆರೆ ಬಂದು ಈ ಬಂಡೆಗೆ ಅಟ್ಯಾಚ್ ಆಗಿದೆ ನೋಡಿ. ಇಲ್ಲ ವಾಟರ್ ಬಾಟ್ಲ್ ಎಲ್ಲ ಹೋಗ್ತವ್ರೆ, ಎಲ್ಲ ಬಂದು ಅಲ್ಲಿ ಕುಡಿದ್ಬಿಟ್ಟು ತಿಂದ್ಬಿಟ್ಟು ಎಷ್ಟವ್ರಿ. ಸನ್ಸೆಟ್ ಆಗೇ ಹೋಯ್ತು ಫ್ರೆಂಡ್ಸ್. ಐಫೋನಲ್ಲಿ ಸ್ವಲ್ಪ ಟೈಮ್ ಲ್ಯಾಪ್ಸ್ ಇಡೋಣ ಅನ್ನೋಷ್ಟೊತ್ತಿಗೆ ಹೋಗೇ ಬಿಡ್ತು.